ನಮ್ಮ ಬಾಡಿ ಗಾಡಿ ಎರಡನ್ನೂ ಎಂಕ್ವೈರಿ ಮಾಡ್ತಾರೆ, ಎಷ್ಟು ಜನ ಹೋಗ್ತಾ ಇದ್ದೀವಿ, ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ ಅಂತ ಹೇಳಿ. ಹುತ್ತಕ್ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ, ಆ ದೃಶ್ಯ ನಿಜವಾಗ್ಲೂ ಕಂಡ್ರೆ ಧರ್ಮದರ್ಶಿಗಳು. ಅಜ್ಜ ಹತ್ರ ಬಂದೋದ್ಮೇಲೆ ನಾವು ಬಾಡಿಗೆ ಮನೇಲಿ ಇದ್ವಿ, ಇವಾಗ ಸೈಟ್ ತಗೊಂಡಿದೀವಿ, ಸೈಟ್ ತಗೊಂಡಿದೀವಿ ನಾವು ಚಿಕ್ಕಬಳ್ಳಾಪುರದಲ್ಲಿ. ನೆಲದಿಂದ 12 ಅಡಿ ಇದೆ. ಹೌದಾ? ಹುತ್ತ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ನಾಗಸ್ಥಳ ಇದೆ, ಇದು ಯಾರಿಗೆ ನಾಗದೋಷ ಇರುತ್ತೆ ಅವ್ರು ಈ ಸ್ಥಳಕ್ಕೆ ಬಂದು 108 ಸತಿ ಮೇಲೆ ಮುಕ್ತಿನಾಗ 108 ಸತಿ ಪ್ರದಕ್ಷಿಣೆ ಹಾಕಿ ಅವ್ರು ಕೈಯಾರನೇ ಮುಟ್ಟಿ ಅಭಿಷೇಕ ಮಾಡಿಸ್ತಾರೆ. ಜಾತಿ ಧರ್ಮ ಮತಗಳು ಭೇದ ಇಲ್ಲ, ಆದರೆ ಅವ್ರು ಬರ್ಬೇಕಾದ್ರೆ 7 ದಿನ ಮುಂಚಿತವಾಗಿ ಶುದ್ಧವಾಗಿರಬೇಕು. ಅನ್ಯಾಹಾರ ಮಾಂಸಾಹಾರಗಳು ಅಥವಾ ಯಾವುದೇ ಮುಚ್ಚಿಟ್ಟುಗಳಿದ್ರು ಸಹ ಏನೋ ಒಳಗ ನೈಟ್ ಆದರೆ ನಿದ್ದೆ ಬರ್ತಾ ಇರಲಿಲ್ಲ, ಉಸಿರಾಡೋಕ್ಕಾಗ್ತಾ ಇರಲಿಲ್ಲ, ಹಂಗಾಗ್ತಾ ಇತ್ತು 3 ವರ್ಷ. ಆವಾಗಿಂದ ನಾವು ಇಲ್ಲಿ ಬಂದೋದ್ಮೇಲೆ ಮೊಬೈಲಲ್ಲಿ ನೋಡ್ಕೊಂಡು ಬಂದ್ರಿ, ಮೊಬೈಲಲ್ಲಿ ನೋಡ್ಕೊಂಡು ಬಂದಮೇಲೆ 9 ದಿನಕ್ಕೆ ನಾನು ಫುಲ್ ಕ್ಲಿಯರ್ ಆಗಿಬಿಟ್ಟೆ. ಹಾಯ್. ಹಾಯ್ ಶುಭೋದಯ ಸ್ನೇಹಿತರೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ಓಹ್, ನೀವು ಕೇಳ್ತಾ ಇದ್ದೀರಾ, ಇಷ್ಟು ದಿನ ನಮ್ಮ ವೀಕ್ಷಕರು ಕೇಳ್ತಿದ್ರು, ಇವತ್ತು ನೀವು ಕೇಳ್ತಾ ಇದ್ದೀರಾ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂಥ ಒಂಬುಜ ರೆಸಿಡೆನ್ಸಿಲಿ ಉಳ್ಕೊಂಡಿದ್ದು. ಇದು ಆನಂದಪುರಂನಿಂದ ನಾವಿವಾಗ ರಾಣಿ ಚೆನ್ನಾಭೈರ ದೇವಿ ಆರಾಧ್ಯ ದೈವತೆ ಒಡನಬೈಲು ಪದ್ಮಾವತಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಒಂದು ಇತಿಹಾಸದ ಕಥೆನ ನಿಮಗೆ ಹೇಳೋದಕ್ಕೆ ಬನ್ನಿ, ಎಲ್ರಿಗೂ ರಾಣಿ ಚೆನ್ನಾಭೈರ ದೇವಿ ಕಥೆಗೆ ಸ್ವಾಗತ. ಹೋಗ್ತಾ ಹೋಗ್ತಾ ಸಾಕಷ್ಟು ವಿಷಯಗಳಿದೆ, ಹೇಳ್ತಾ ಹೋಗ್ತೀನಿ. ಆಕಾಶ್ ಅವರು ಕೂಡ ಇವತ್ತು ನನ್ನ ಜರ್ನಿಲಿ ಮಾತಾಡ್ತಾರೆ. ಬೆಳಗ್ಗೆ ಇವತ್ತು ಸಮಯ ಕರೆಕ್ಟಾಗಿ 6 ಗಂಟೆ ಆಗಿದೆ, ಹೊರಡ್ತಾ ಇದ್ದೀವಿ, ಬೇಗ ಹೋಗಬೇಕು. ಇಲ್ಲಿಂದ 2 ಅವರ್ಸ್ ಜರ್ನಿ, ಹಾಗಾಗಿ ಬಾಯ್ ಬಾಯ್ ಬಾಯ್. See you. ವೀಕ್ಷಕರೇ, ಬೆಳಬೆಳಗ್ಗೆ ಮಂಜು ನೋಡ್ಬೋದು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಮಲೆನಾಡು ಪ್ರದೇಶ ಆದ್ರಿಂದ ಬಹಳಷ್ಟು ಮಂಜಿದೆ. ಆದರೆ ನಾವು ಇವತ್ತು ಹೋಗ್ತಾ ಇರೋದು ಒಡನಬೈಲು ಟೆಂಪಲ್ ಬಂದುಬಿಟ್ಟು, ನಾವಿರೋ ಜಾಗದಿಂದ ಸರಿಸುಮಾರು 60 ಕಿಲೋಮೀಟರ್ ಇದೆ. ಟೆಂಪಲ್ನ ವಿಶೇಷತೆ ಅಷ್ಟು ಸುಂದರವಾಗಿದೆ, ಅದನ್ನು ನಾನು ಗೂಗಲ್ನಲ್ಲಿ ಫೋಟೋಗ್ರಾಫಲ್ಲಿ ನೋಡಿನೇ ಆ ಟೆಂಪಲ್ಗೆ ಹೋಗಬೇಕು, ಅಲ್ಲಿನ ಇತಿಹಾಸನ ನಮ್ಮ ಜನತೆಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು. ಬನ್ನಿ ಹೋಗೋಣ. ವೀಕ್ಷಕರೇ, ನೀವು ಇವಾಗ ನೋಡ್ತಾ ಇರೋದು ತಾಳಗುಪ್ಪ ರೈಲ್ವೆ ಸ್ಟೇಷನ್ನು. ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಡನಬೈಲು ದೇವಸ್ಥಾನಕ್ಕೆ ಕರ್ಕೊಂಡೋಗ್ತೀವಿ, ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಅಂತ ತಾಳಗುಪ್ಪಕ್ಕೆ ಯಾಕೆ ಕರ್ಕೊಂಡು ಬಂದ್ವಿ ಅಂದ್ಕೊಂಡಿದ್ದೀರಾ? ಒಡನಬೈಲು ಪದ್ಮಾವತಿ ಟೆಂಪಲ್ಗೆ ನೀವು ದೇವರ ದರ್ಶನ ಮಾಡಬೇಕು ಬರಬೇಕು ಅಂತ ಹೇಳಿದರೆ, ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಅಥವಾ ಯಾವುದೇ ಪ್ಲೇಸಿಂದ ಬರಬೇಕು ಅಂತ ಹೇಳಿದರೆ, ಬೆಸ್ಟ್ ನಿಮಗೆ ಸೊಲ್ಯೂಷನ್ ಅಂತ ಹೇಳಿದರೆ ಇಲ್ಲಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ಗೆ ಬಂದು ಇಲ್ಲಿಂದ ಮುಂದೆ ನೀವು ಟ್ರಾವೆಲ್ ಮಾಡಬೇಕು. ಡೈರೆಕ್ಟು ಬೆಂಗಳೂರು ಥ್ರೂ ಇಲ್ಲಿಗೆ ಟ್ರೈನ್ ಇದೆ, ಡೈರೆಕ್ಟ್ ಶಿವಮೊಗ್ಗದಿಂದ ಇದೆ. ಬಂದರೆ ನಿಮಗೆ ಕನ್ವೀನಿಯಂಟಾಗಿ ಟ್ರೈನಲ್ಲಿ ಬಂದು ಜರ್ನಿ ಮಾಡಿಕೊಂಡು ದೇವರ ದರ್ಶನ ಮಾಡ್ಕೋಬೋದು. ನಾವಿಲ್ಲಿಂದ ಮತ್ತೆ ಜೋಗ್ ಫಾಲ್ಸ್ ರೋಡ್ಗೆ ಹೋಗಿ ಅಲ್ಲಿಂದ ಮುಂದೆ ನಾವು ಒಡನಬೈಲ್ಗೆ ಹೋಗ್ತೀವಿ, ಬನ್ನಿ ಹೋಗೋಣ. ವೀಕ್ಷಕರೇ, ತಾಳಗುಪ್ಪ ರೈಲ್ವೆ ಸ್ಟೇಷನಿಂದ ಸುಮಾರು 24 ಕಿಲೋಮೀಟರ್ ದೂರ ಇದೆ ಒಡನಬೈಲು ಪದ್ಮಾವತಿ ದೇವಸ್ಥಾನ. ಸೊ ಇಲ್ಲಿಂದ ಬೆಂಗಳೂರಿಂದ ಬರೋರಿಗೆ ಹಾಗೂ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದ್ರೂ ಎಲ್ರಿಗೂ ಕನ್ವೀನಿಯಂಟ್ ಅಂದರೆ ಟ್ರೈನು. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ ಹತ್ರ ಬಂದ್ವಿ ನಿಮಗೆ ತೋರಿಸೋಣ ಅಂತ. ಸೊ ಇಲ್ಲಿಂದ ನೀವು ನೋಡ್ತಾ ಇದ್ದೀರಾ, ಆಚ ಕಡೆ ಬಂದರೆ ಯೆಲ್ಲೋ ಬೋರ್ಡ್ ವೆಹಿಕಲ್ಸು ರೆಂಟಲ್ಸ್ ಇದೆ, ಮತ್ತು ಆಟೋಗಳು ಇರ್ತವೆ, ಅದ್ರ ಜೊತೆಗೆ 15-20 ಜನ ಬಂದರೆ TTಗಳು ಇದೆ. ಬಸ್ನ ನಂಬ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಸೊ ನಮ್ಮ ಸಮಯಕ್ಕೆ ಸರಿಯಾಗಿ ಕನ್ವೀನಿಯಂಟಾಗಿ ನಾವು ಹೋಗ್ಬೋದು. ಅಂದರೆ ಬೆಳಗ್ಗೆ 7 ಗಂಟೆಗೆ ಫಸ್ಟು ಮಂಗಳಾರತಿ ನಡೆಯುತ್ತೆ. ನಾವು ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂತಂದರೆ, ಬೆಳಗ್ಗೆ 7 ಗಂಟೆಗೆ ಮೊದಲನೇ ಮಂಗಳಾರತಿಗೆ ನಾವು ದೇವಸ್ಥಾನದಲ್ಲಿ ಇರಬೇಕಂತ. ಬನ್ನಿ, ಲೇಟ್ ಆಗುತ್ತೆ, ಹೋಗೋಣ. ಹೋಗ್ತಾ ನಾನು ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ವೀಕ್ಷಕರೇ, ನೀವಾಗ ನೋಡ್ಬೋದು ಬಸ್ ನಿಲ್ದಾಣ ಶರಾವತಿ ಜೋಗ್ ಫಾಲ್ಸ್ ಅಂತ ಇದೆ. ನಾವಿವಾಗ ಎಕ್ಸಾಕ್ಟ್ಲಿ ಜೋಗ್ ಫಾಲ್ಸ್ ಹತ್ರ ಇದ್ದೀವಿ. ಸೊ ಜೋಗ್ ಫಾಲ್ಸ್ ವರೆಗೂ ಕೂಡ ಬಸ್ ಅವೈಲಬಿಲಿಟಿ ಇರುತ್ತೆ, ಆದರೆ ಬಸ್ ಟೈಮಿಂಗ್ಸ್ ಏನು ಅನ್ನೋದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ KSRTC ಬಸ್ಗಳು ಇಲ್ಲಿವರೆಗೂ ಬರ್ತವೆ ಅಂದಂಗಾಯ್ತು. ಸೊ ಇಲ್ಲಿಂದ ಇವಾಗ ನಾವು ಮುಂದಕ್ಕೆ ಹೋದ್ರೆ ಸರಿಸುಮಾರು ಇನ್ನು 8-10 ಕಿಲೋಮೀಟರ್ ಇರುತ್ತೆ ಒಡಂಬೈಲ್ ಪದ್ಮಾವತಿ ದೇವಸ್ಥಾನ. ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ಫಾರೆಸ್ಟ್ ಸೆಕ್ಷನ್ನ ಎಂಟರ್ ಆಗ್ತೀವಿ, ಅಲ್ಲಿ ನಮ್ಮ ವೆರಿಫಿಕೇಷನ್ ಆಗುತ್ತೆ. ಬನ್ನಿ ನೋಡಿ ಮುಂದೆ ಹೇಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಗಾರ್ಡ್ ಸೆಕ್ಷನ್ನು. ಶರಾವತಿ ಜಲವಿದ್ಯುತ್ ಯೋಜನೆ ಕಣಿವೆಯಿಂದ ಎಂಕ್ವೈರಿ ಮಾಡಿ ಒಳಗಡೆ ಬಿಡ್ತಾರೆ. ಅಲ್ಲಿ ನಮ್ಮ ಬಾಡಿ ಗಾಡಿ ಎರಡನ್ನೂ ಎಂಕ್ವೈರಿ ಮಾಡ್ತಾರೆ, ಎಷ್ಟು ಜನ ಹೋಗ್ತಾ ಇದ್ದೀವಿ, ಎಷ್ಟು ಗಂಟೆಗೆ ವಾಪಸ್ ಬರ್ತೀವಿ ಅಂತ ಹೇಳಿ. ಅದಾದ ನಂತರ ಅಲ್ಲಿಂದ ಇವಾಗ ನೋಡ್ತಿದ್ದೀರಲ್ಲ ನೀವು ಬೋರ್ಡು, ಇಲ್ಲಿಂದ ಜಸ್ಟು ಶ್ರೀ ಬಳೆ ಪದ್ಮಾವತಿ ಒಡನಬೈಲು ದೇವರ ಸನ್ನಿಧಿಗೆ 3 ಕಿಲೋಮೀಟರ್ ಇದೆ, ಇನ್ನೇನು ಬಂದೇ ಬಿಡ್ತು, ಜಸ್ಟ್ 8 ನಿಮಿಷದೊಳಗಡೆ ನಾವು ರೀಚ್ ಆಗ್ತೀವಿ.
ಇಲ್ಲಿ ರಸ್ತೆಗಳನ್ನ ನೋಡಬೇಕು, ಎಷ್ಟು ಕೊಲಿ ಕೊಲಿ ರಸ್ತೆಗಳಂತ ಹೇಳಿದರೆ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇರೋರು ಮಾತ್ರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇವನ್ ತುಂಬ ಟೈಮ್ ತಗೊಳುತ್ತೆ ಜರ್ನಿಗೆ, ಬಟ್ ನೇಚರ್ ಅಂತ ಸೂಪರ್. ವೀಕ್ಷಕರೇ, ಆಲ್ರೆಡಿ ನಾವು ಎಂಟ್ರಿ ಆಗಿದ್ದೀವಿ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಾನಕ್ಕೆ. ಇಲ್ಲಿ ಈ ದೇವಸ್ಥಾನದ ಟ್ರಸ್ಟಿ ಆದಂತಹ ದರ್ಶನ್ ಅವರು ನಮ್ಮ ಜೊತೆ ಈ ದೇವಸ್ಥಾನ ಟೂರ್ ಇತಿಹಾಸ ಅದರ ಜೊತೆಗೆ ಇಲ್ಲಿನ ಮಹಿಮೆಯನ್ನು ತಿಳಿಸ್ಕೊಡ್ತಾರೆ, ಬನ್ನಿ. ಇದು ನೀವು ಜನರು ಹರಕೆ ತಗೊಂಡು ಬಂದಂತಹ ಬಳೆಗಳು. ಇಲ್ಲಿ ಫೇಮಸ್ ಬಳೆ ಪದ್ಮಾವತಿ ಅಂತಲೇ ಅಮ್ಮನವರ ಹೆಸರು. ಹಾಗಾಗಿ ಅವ್ರು ಏನಂತ ಮನಸ್ಸಲ್ಲಿ ಬೇಡ್ಕೊಂಡಿರ್ತಾರೆ, ಒಂದು ಭಾವನೆ, ಧಾರ್ಮಿಕ ಭಾವನೆಗೆ ಪೂರಕವಾಗಿ ಇಲ್ಲಿ ಬಳೆಗಳನ್ನ, ಇಲ್ಲಿ ಹರಕೆ ಕೊಟ್ಟಂಥ ಬಳೆಗಳಿದೆ. ಇದ್ರ ಕತೆಗಳಾಗಂದ್ರೆ ಏನು, ಇದ್ರ ಮಹಿಮೆ ಏನು ಅಂತ ಹೇಳಿ ದರ್ಶನ್ ಅವ್ರನ್ನೇ ಕೇಳೋಣ, ಬನ್ನಿ. ವೀಕ್ಷಕರೇ, ಆಲ್ರೆಡಿ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದಿದ್ದಾರೆ, ಆದರೆ ಈ ದೇವಸ್ಥಾನದ ಮಹಿಮೆಯನ್ನು ದರ್ಶನ್ ಅವರೇ ಹೇಳಬೇಕು. ಡಿಜಿಟಲ್ ಮಾಧ್ಯಮದ ವೀಕ್ಷಕರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಬಳೆ ಪದ್ಮಾವತಿ ಅಮ್ಮನವರ ಒಂದು ದರ್ಶನ ಪಡೆಯೋದು ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು. ಬಳೆಗಳಿಂದ ಅಲಂಕೃತವಾದಂಥ ಪದ್ಮಾವತಿ ಅಮ್ಮನವ್ರನ್ನ ನೋಡೋದೇ ಒಂದು ಚೆಂದ. ಏನಿದ್ರ ಮಹಿಮೆ, ಏನಿದ್ರ ವಿಶೇಷತೆ? ಅಮ್ಮನವರ ಮಹಿಮೆ ಅಂತ ಏನಂತ ಹೇಳಿದ್ರೆ, ಇದು ಈ ಸ್ಥಳ ಎರಡನೇದಾಗಿ ಅಮ್ಮನವರಿಲ್ಲಿ ಸೂಚನೆ ಕೊಟ್ಟು ನೆಲೆಸಿರೋದು. ಇದ್ರ ಮೂಲ ಸ್ಥಳ ಲಿಂಗಿನಮಕ್ಕಿ ಡ್ಯಾಮ್ ಇದೆಯಲ್ಲ, ಅಲ್ಲಿ ಹೆಬ್ಬೈಲ್ ಅಂತ ಊರಿತ್ತು, ಅಲ್ಲಿ ಅಮ್ಮನವ್ರ ಮೂಲ ಸ್ಥಳ ಅಲ್ಲಿತ್ತು. ಇಲ್ಲೇನು ನೋಡ್ತಾ ಇದ್ದೀರಲ್ಲ ಹುತ್ತ, ಇದು ನೆಲದಿಂದ 12 ಅಡಿ ಇದೆ. ಹುತ್ತ ಸುತ್ತ ಕಟ್ಟೆ ಕಟ್ಟಿದ್ದಾರೆ, ಹೊಸದಾಗಿ ಗುಡಿ ಕಟ್ಟಿ ಒಂದು 12 ವರ್ಷ ಆಗಿರ್ಬೋದು. ಏನಂದರೆ ಹುತ್ತ ಸುತ್ತನೂ ಕಟ್ಟೆ ಕಟ್ಟಿದ್ದಾರೆ, ಅದು ನಾವು ನಿಂತಿರೋ ಒಂದು ಜಾಗ ಏನಿದೆ ಜಾಗನ ಹೈಟ್ ಮಾಡಿದ್ದಾರೆ, ಫೌಂಡೇಶನ್ ಹೈಟ್ ಮಾಡಿ ನಿಂತಿರೋ ಜಾಗ ಎಲ್ಲ ಹೈಟ್ ಮಾಡಿರೋದ್ರಿಂದ ನಮ್ಗೆ ಎಷ್ಟು ಎತ್ತರ ಇದೆ ಅಂತ ಗೊತ್ತಾಗಲ್ಲ. ಈಗಲೇ ಒಂದು 4 ಅಡಿ ಇದೆ ಅದು ಕಾಣಂಗೆ, ಒಳಗಡೆ ಹೋದರೆ ಗೊತ್ತಾಗುತ್ತೆ. ಅದು ನೆಲದಿಂದನೂ ಸಹ ಎಲ್ಲ ಸೇರಿದ್ರೆ 12 ಅಡಿ ಎತ್ತರ ಆಗುತ್ತೆ. ನಾವು ಸಣ್ಣ ಇರ್ಬೇಕಾದ್ರೆ ನೋಡ್ತಾ ಇದ್ದೀವಿ. ಏನಂತ ಹೇಳಿದ್ರೆ ಅಲ್ಲಿ ಲಿಂಗಿನಮಕ್ಕಿ ಡ್ಯಾಮ್ ಕಟ್ಟಬೇಕಾದ್ರೆ ಏನು ಅಮ್ಮನವ್ರಿಗೆ ಪೂಜೆ ಮಾಡ್ತಿರ್ತಾರಲ್ಲ, ಆ ವಂಶಸ್ಥರಿಗೆ ಗೌರ್ಮೆಂಟಿಂದ ನೋಟಿಸ್ ಕೊಡ್ತಾರೆ, ನೀವು ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳಾಂತರ ಆಗಬೇಕು, ಯಾಕಂದರೆ ಈ ಜಾಗ ಸಂಪೂರ್ಣವಾಗಿ ನೀರಲ್ಲಿ ಜಲವೃತ ಆಗುತ್ತೆ, ಡ್ಯಾಮ್ ಕಟ್ತಾ ಇದ್ದೀವಿ ಅಂತ ಹೇಳಿ ನೋಟಿಸ್ ಕೊಟ್ಟಾಗ ಅನಿವಾರ್ಯವಾಗಿ ಅಲ್ಲಿ 1000 ಜನ ಬೇರೆ ಕಡೆ ಹೊಸನಗರ ಸಾಗರ ಆ ಕಡೆ ಎಲ್ಲ ವಲಸೆ ಹೋಗ್ತಾರೆ. ಅಮ್ಮನವ್ರಿಗೆ ಪೂಜೆ ಮಾಡ್ತಿರುವಂಥ ವಂಶಸ್ಥರೆಲ್ಲ ಅನಿವಾರ್ಯವಾಗಿ ವಲಸೆ ಬರಬೇಕಾಗತ್ತೆ. ದೇವಿ ಹುತ್ತ ಇದ್ದರೂ ಸಹ ಅನಿವಾರ್ಯವಾಗಿ ಬಿಟ್ಟು ಬರುವಂಥ ಸಂಗತಿ ಬಂದಾಗ ಅವ್ರು ಅಲ್ಲಿಂದ ಬರಬೇಕಾಗತ್ತೆ. ಬರಬೇಕಾದ್ರೆ ಅಮ್ಮನವ್ರ ಚಿನ್ನಾಭರಣಗಳು, ಅಮ್ಮನವರಿಗೆ ಅಮ್ಮನವ್ರ ಒಡವೆಗಳನ್ನೆಲ್ಲ ಅಲ್ಲಿ ಬೇರೆಯವ್ರ ಪಾಲಿಗೆ ಬೇರೆಯವ್ರ ಸೊತ್ತಿಗೆ ಹೋಗುತ್ತೆ. ಅದು ಅವಾಗ ದೇವಿ ನೆನಪಿಗೋಸ್ಕರ ಅಮ್ಮನವ್ರ ಹುತ್ತದ ಮಧ್ಯದಲ್ಲಿ ಒಂದು ಮೂರ್ತಿ ಕಾಣ್ತಿದೆಯಲ್ಲ, ಆ ಮೂರ್ತಿಯನ್ನು ಆ ಸ್ಥಳದ ನೆನಪಿಗೋಸ್ಕರ ಅಮ್ಮನವ್ರ ನೆನಪಿಗೋಸ್ಕರ ಅವ್ರ ಜೊತೆಗೆ ಇಲ್ಲಿಗೆ ತೊಗೊಬರ್ತಾರೆ. ತೊಗೊಬಂದು ಈ ಸ್ಥಳದಲ್ಲಿ ಈ ಜಾಗ ಎಲ್ಲ ಸ್ವಲ್ಪ ಕಲ್ಲು ಹಾಕಿ ನೀಟಾಗಿ ಒಂಥರ ಚೆನ್ನಾಗಿ ಕಾಣ್ತಿದೆ. ಮುಂಚೆ ಇದಷ್ಟು ಕಾಡು, ಸುತ್ತ ಪಕ್ಕದಲ್ಲಿ ನೋಡ್ರೆ ಗೊತ್ತಾಗುತ್ತೆ ಈಗೆಲ್ಲ ತೋಟ ಆಗಿದೆ, ಮುಂಚೆ ಎಲ್ಲ ಕಾಡು. ಈ ಸ್ಥಳದಲ್ಲಿ ಸ್ವಚ್ಛವಾಗಿ ಜಾಗವನ್ನು ಸ್ವಲ್ಪ ಸ್ವಚ್ಛ ಮಾಡಿ ಆ ಮೂರ್ತಿಯನ್ನು ಈ ಸ್ಥಳದಲ್ಲಿ ಇಟ್ಟು ಅಜ್ಜ ಏನು ಧರ್ಮದರ್ಶಿಗಳಿದಾರಲ್ಲ ಅವ್ರ ತಂದೆಯವರು ಪಕ್ಕದಲ್ಲೇ ಈಗ ಹೊಸ ಮನೆ ಆಗಿದೆ, ಹಳೆ ಮನೆ ಇತ್ತು ಅವಾಗ ಅಲ್ಲಿ ಮನೆ ಕೊಟ್ಟುಕೊಂಡು ಇದು 3ನೇ ಮನೆಯವ್ರದ್ದು 4ನೇ ಮನೆ ಇದು. ಮುಂಚೆ ಸಣ್ಣದಾಗಿತ್ತು, ಆಮೇಲೆ ಸ್ವಲ್ಪ ದೊಡ್ಡದಾಗಿ, ಹಾಗೀಗ ದೊಡ್ಡದಾಗಿ ಮನೆ ಕಟ್ಟಿದ್ದಾರೆ. ಆವಾಗ ಅಲ್ಲಿ ಮನೆ ಕಟ್ಕೊತಾರೆ, ಅಮ್ಮನವ್ರನ್ನ ಇಲ್ಲಿ ಇಡ್ತಾರೆ. ಯಾಕೆ ದೇವಿನ ಯಾಕೆ ಮನೇಲಿ ಇಟ್ಕೊಳಲ್ಲ ಅಂದರೆ ಕಲ್ಲಿನ ಮೂರ್ತಿಗಳನ್ನು ಯಾರು ಮನೇಲಿಟ್ಟು ಪೂಜೆ ಮಾಡಲ್ಲ. ಹೌದು. ಎರಡನೇದಾಗಿ ಅಮ್ಮನವ್ರ ನಾಗಸಂಕುಲಕ್ಕೆ ಸಂಬಂಧಪಟ್ಟಿರುವಂಥ ದೇವತೆ ಆಗಿರೋದ್ರಿಂದ ಮನೇಲಿಟ್ಟು ನಾಗ ದೇವತೆಗಳಿಗೆ ಮನೆ ಒಳಗಡೆ ಎಲ್ಲ ಪೂಜೆ ಮಾಡುವಂಥ ಪದ್ಧತಿ ಇಲ್ಲ. ಎರಡನೇದಾಗಿ ಮುಡ್ಚಿಟ್ಟಾಗುತ್ತೆ. ನಾವು ಮನುಷ್ಯರು ಎಷ್ಟೇನೂ ನಾವು ಶುದ್ಧವಾಗಿರಲಿಕ್ಕೆ ಸಾಧ್ಯ ಆಗಲ್ಲ ಅನಿವಾರ್ಯವಾಗಿ. ಅದಕ್ಕೋಸ್ಕರ ಅದಕ್ಕೆ ಸಪ್ರೇಟಾಗಿ ಒಂದು ಜಾಗವನ್ನು ಕಾಯ್ದಿರಿಸಿ ಅಲ್ಲಿ ಅಮ್ಮನವ್ರ ಮೂರ್ತಿ ಇಟ್ಟು ಅವರು ಏನಾಗುತ್ತೆ ಅಂದರೆ ಅವರಿಗೆಲ್ಲ ಅಲ್ಲಿ ಬಿಟ್ಟು ಬಂದಿರೋದ್ರಿಂದ ಇಲ್ಲಿ ನಾಳೆ ಜೀವನದ ಬಗ್ಗೆ ಅವರು ಚಿಂತೆ ಮಾಡಬೇಕಾಗತ್ತೆ. ಅಂದರೆ ಹೊಲ ಗದ್ದೆ ಅಮ್ಮನವರು ಎಲ್ಲದು ಸಹ ಅಲ್ಲಿ ಎಲ್ಲ ಅಲ್ಲೇ ಹೋಗುತ್ತೆ. ಇಲ್ಲಿ ಬಂದ ಕೂಡ ಹೊಸ ಜೀವನ ಏನು ಇವತ್ತು ದುಡಿದ್ರೆ ಇವತ್ತಿಗೆ ನಾಳೆಗೆ ಅಂದರೆ ಮತ್ತು ನಾಳೆ ಮತ್ತೆ ಹೊಸದಾಗಿ ದುಡಿಬೇಕು. ಅದೇ ದುಡಿಮೆ ಬಗ್ಗೆ ಅವರು ಯೋಚನೆ ಮಾಡ್ತಾಯಿದ್ರು. ಆದರೆ ದೇವಿ ಪೂಜೆ ಬಗ್ಗೆ ಅವರು ಅಷ್ಟು ಗಮನ ಹರಿಸ್ಲಿಕ್ಕೆ ಅವ್ರಿಗೆ ಹೊಟ್ಟೆ ಬಗ್ಗೆ ಜಾಸ್ತಿ ಚಿಂತೆ ಆಯಿತು. ಅನಿವಾರ್ಯವಾಗಿ ಮಾಡಲೇಬೇಕಾಯ್ತು ನಾಳೆ ಪರಿಸ್ಥಿತಿಗಳೇನು ಅಂತ ಹೇಳಿ. ಆವಾಗ ದೇವಿಗೆ ಪೂಜೆ ಪುನಸ್ಕಾರಗಳನ್ನು ಅವ್ರು ಮಾಡೋದು ಕ್ರಮೇಣವಾಗಿ ಕಮ್ಮಿ ಆಗುತ್ತೆ. ಅಂದರೆ ಮಾಡೋದೇ ಬಿಟ್ಟು ಬಿಡ್ತಾರೆ ಇಲ್ಲಿ ಬಂದಾಗ. ಅವ್ರಿಗೆ ಜೀವನದ ಬಗ್ಗೆನೇ ಈಗ ಅವ್ರ ಮಕ್ಕಳಿರ್ತಾರೆ, ಹೆಂಡತಿ ಮಕ್ಕಳಿರ್ತಾರೆ, ಅವ್ರು ಸಾಕಬೇಕು, ಅವರಿಗೆ ನೆಲೆ ಊರಲಿಕ್ಕೆ ಮನೆ ಕಟ್ಟಬೇಕು, ಆ ವಿಚಾರಗಳೆಲ್ಲ ಬಂದಾಗ ಅನಿವಾರ್ಯವಾಗಿ ಪೂಜೆಗಳನ್ನೆಲ್ಲ ಅಮ್ಮನವರಿಗೆ ಅನಿವಾರ್ಯವಾಗಿ ನಿಂತು ಹೋಗುತ್ತೆ. ನಂತರ ಏನಾಗುತ್ತೆ ಅಂದರೆ ಅವರಿಗೆ ಅಜ್ಜವ್ರ ತಂದೆಯವರು ಕಾಲಕ್ರಮೇಣವಾಗಿ ಅವರಿಗೆ ವಯಸ್ಸಾದ್ಮೇಲೆ ಅವರು ತೀರ್ಕೊತಾರೆ. ತೀರ್ಕೊಂಡಾದ್ಮೇಲೆ ಅಜ್ಜವ್ರಿಗೆ 18 ವರ್ಷ ಆಗುತ್ತೆ. 18 ವರ್ಷ ಆದಮೇಲೆ ಅಜ್ಜವರಿಗೆ ಒಂದು ಸೂಚನೆ ಸಿಗುತ್ತೆ ಅಮ್ಮನವ್ರು ಇಲ್ಲಿರೋದು. ದೇವಿ ಒಂದು ಸೂಚನೆ ಕೊಡ್ತಾರೆ, ನಾನು ನಿಮ್ಮ ಮನೆ ಪಕ್ಕದಲ್ಲಿ ನಿಮ್ಮ ಮನೆ ದೇವತೆ,
ಅಲ್ಲಿ ನೀವು ಬರಬೇಕಾದ್ರೆ ನಾನು ಸಹ ನಿಮ್ಮ ಜೊತೆಗೆ ನಿಮ್ಮ ಮನೆ ಪಕ್ಕದಲ್ಲಿ ನಾನು ಸಹ ಇದ್ದೀನಿ. ನಾನು ಪೂಜೆ ಪುನಸ್ಕಾರ ಮುಂಚೆ ಹೇಗೆ ಮಾಡ್ತಿದ್ರು ಅದೇ ರೀತಿ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ದೇವಿ ಸೂಚನೆ ಕೊಟ್ಟಾಗ ಅದನ್ನು ಅವ್ರು ಗಂಭೀರವಾಗಿ ತಗೊಳಲ್ಲ. ಯಾಕೆ ಸಡ ಈಗ ಅದ್ರ ಬಗ್ಗೆ ನಮ್ಮ ತಂದೆ ನಮಗೆ ಹೇಳ್ಕೊಟ್ಟಿದ್ರೆ ನಾವು ಪೂಜೆ ನಾವು ಕಲಿತೀವಿ. ಈಗ ನಾವು ಸ್ವತಃ ನಾವೇ ಕಲೀರಿ ಅಂದರೆ ನಮ್ಗೆ ಅನುಭವ ಆದರೆ ಮಾತ್ರ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಹಾಗೆ ಆಯ್ತು, ಅವ್ರಿಗೆ ಅನುಭವ ಇರಲಿಲ್ಲ, ದೇವ್ರ ಮೇಲೆ ನಂಬಿಕೆ ಕಮ್ಮಿ ಇತ್ತು, ಶ್ರದ್ಧೆ ಕಮ್ಮಿ ಇತ್ತು. ಅವಾಗ ಅದನ್ನು ಅವ್ರು ಗಂಭೀರವಾಗಿ ತಗೊಂಡಿಲ್ಲ. ಈಗ ಮಾಮೂಲಿ ಕನಸುಗಳು ಬಿರ್ತಾ ಇರ್ತವೆ, ಅದೇ ರೀತಿ ಇದು ಒಂದು ಹಾಗೆ ಅಂತ ತಿಳ್ಕೊಂಡ್ರು. ನಂತರ ಮನೇಲಿ ಕಷ್ಟಗಳು ಜಾಸ್ತಿ ಆಗ್ತಾ ಬಂದವು. ಈಗ ಅಮ್ಮನವರು ಸೂಚನೆ ಕೊಟ್ಟರು ಸಹ ಇವರು ಅದನ್ನು ಗಂಭೀರವಾಗಿ ತಗೊಂಡಿರಲಿಲ್ಲಲ್ಲ. ಮನೇಲಿ 10 ಕೆಜಿ ಅಕ್ಕಿ ಬಂದರೆ 10 ಕೆಜಿ ಅಕ್ಕಿ ತಂದರೆ 10 ಕೆಜಿ ಅಕ್ಕಿ ಖಾಲಿ ಆಗ್ತಿತ್ತು. ಹಾವಿನ ಸಂಚಾರಗಳು ಜಾಸ್ತಿ ಆಗ್ತಾ ಬಂತು, ಮನೇಲಿ ಹುತ್ತಗಳು ಬೆಳವಣಿಗೆ ಜಾಸ್ತಿ. ಅದನ್ನು ಸೂಚನೆ ಏನಂದರೆ ನಾನು ಇದ್ದೀನಿ ನಿನ್ನ ಈ ಸ್ಥಳದಲ್ಲಿ ಅನ್ನೋದೇ ಅಮ್ಮನ ಸೂಚನೆ ಇತ್ತು. ಅಂದರೆ ಯಾವುದೇ ರೀತಿ ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇರಲಿಲ್ಲ. ಆದರೆ ಸೂಚನೆ ಅವರಿಗೆ ನಾನು ಇದ್ದೀನಿ ಅಂತ ತೋರಿಸ್ಬೇಕಲ್ಲ, ನಂಬಿಲ್ಲ ಅಂದಾಗ ಅನಿವಾರ್ಯವಾಗಿ ತೋರಿಸ್ಬೇಕಾಯ್ತು. ಅವಾಗ ಅಮ್ಮನವರು ಆ ಥರ ಸೂಚನೆಗಳನ್ನು ಕೊಟ್ಟರೂ ಸಹ ಅವರಿಗೆ ಅಂದರೆ ಅವಾಗ ಕಷ್ಟಗಳು ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಒಂದು ಕಡೆ ಕೇಳಿಸ್ತಾರೆ. ಅವಾಗ ಮುಂಚಿನಿಂದನೂ ಎಲ್ಲರೂ ಎಲ್ಲ ಮನೇಲಿ ಇದ್ದಿದ್ದ ಪದ್ಧತಿನೇ, ಕಷ್ಟ ಆದರೆ ಒಂದು ದೇವಸ್ಥಾನದಲ್ಲಿ ಅಥವಾ ಒಂದು ಕಡೆ ನಂಬಿರುವಂಥ ಸ್ಥಳದಲ್ಲಿ ಪ್ರಸಾದ ಕೇಳೋದು ಅಂತ ಒಂದು ಪದ್ಧತಿ ಇದೆ. ಅವರು ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಜ್ವಾಲಾಮಾಲಿನಿ ಅಮ್ಮನವ್ರ ಗುಡಿ ಇದೆ, ಅದು ನಮ್ಮ ಮೂಲದಿಂದನೂ ಸಹ ಅಲ್ಲಿ ನಡ್ಕೊತಾರಂತ ಹೇಳ್ತಾರೆ. ನಾವು ಆ ಸ್ಥಳದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ಕೋಬರ್ತೀವಿ ವರ್ಷಕ್ಕೋಸ್ಕರಿಗೆ. ಅಲ್ಲಿ ಏನಕ್ಕೆ ನಮ್ಗೆ ಈ ಥರ ತೊಂದರೆಗಳು ಮನೇಲಿ ಕಷ್ಟಗಳಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಕೇಳಿದಾಗ, ನೀವು ನಿಮ್ಮ ಮನೆ ದೇವರಿಗೆ ಪೂಜೆ ಮಾಡ್ತಾ ಇಲ್ಲ, ಈ ಥರ ನಿಮ್ಮ ಮನೆ ಪಕ್ಕದಲ್ಲಿ ಇರುವಂಥ ನಿಮ್ಮ ಮನೆ ದೇವತೆ ನೆಲೆಸಿದ್ದಾರೆ, ಅಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇಲ್ಲ ಅಂತ ಹೇಳಿದಾಗ, ಈ ವಿಚಾರ ಅವ್ರ ಮನೆಯವ್ರು ಕೇಳಿದಾಗ ಅವ್ರ ಮನೆಯವ್ರಿಗೆ ಗೊತ್ತಾಗುತ್ತೆ. ಅವ್ರ ಮನೆಯವರು ಅಜ್ಜವ್ರಿಗೆ ತಿಳಿಸ್ತಾರೆ. ಅವಾಗ ಅವ್ರಿಗೆ 18-20 ವರ್ಷ ಆಗಿರುತ್ತೆ, ಬಿಸಿ ರಕ್ತ ಇರುತ್ತಲ್ಲ, ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರ ತಂದೆಯವರು ಈ ಸ್ಥಳದಲ್ಲಿ ಮೂರ್ತಿ ಇಟ್ಟಿರೋದು ಅವ್ರಿಗೆ ಗೊತ್ತಿರುತ್ತೆ. ಇಲ್ಲಿಗೆ ಬರ್ತಾರೆ, ಬಂದು ಒಂದು ಮಾತು ಹೇಳ್ತಾರೆ, ನೀನು ನಮ್ಮ ಮನೆ ದೇವರೇ ಸತ್ಯನೇ ಆಗಿದ್ರೆ, ನಿಮ್ಮ ಮನೆ ದೇವರೇ ಸತ್ಯನೇ ಆಗಿದ್ರೆ ಅಲ್ಲಿ ಹೇಗೆ ಹುತ್ತದಲ್ಲೇ ನೆಲೆಸಿದ್ಯಲ್ಲ ಅದೇ ಥರ ಇಲ್ಲೂ ಸಹ ನಿನ್ನ ಹುತ್ತದಲ್ಲಿ ನಾನಿದ್ದೀನಿ ಅಂತ ನೀನು ತೋರಿಸು, ಅವಾಗ ನಾನು ನಮ್ಮ ಮನೆ ದೇವರು ಅಂತ ಹೇಳಿ ನಂಬ್ತೀನಿ ಅಂತ ಹೇಳಿ ಅಮ್ಮನವರ ಮೂರ್ತಿ ಮುಂದೆ ಒಂದು ವಚನ ಹೇಳಿ ಮನೆಗೆ ಹೋಗ್ತಾರೆ. ಮನೆ ದಿನ ಬರಬೇಕಾದ್ರೆ ಏನಾಗುತ್ತೆ ಅಂದರೆ, ಅಮ್ಮನವ್ರ ಹುತ್ತದಲ್ಲಿ ಇದೆಯಲ್ಲ, ಆ ಹುತ್ತದಲ್ಲಿರೋ ಮೂರ್ತಿ ಅಡಿಯಿಂದನೇ ಹುತ್ತ ಎದ್ದಿರುತ್ತೆ, ಆ ಮೂರ್ತಿ ಮೇಲೆ ಬಂದಿರುತ್ತೆ, ಆ ಹುತ್ತಕ್ಕೆ ಸುತ್ತ ಒಂದು ಸರ್ಪ ಸುತ್ತಿರುತ್ತೆ. ಆ ದೃಶ್ಯ ನಿಜವಾಗ್ಲೂ ಕಂಡ್ರೆ ಧರ್ಮದರ್ಶಿಗಳು ಅಜ್ಜವರು. ಆವಾಗ ಮನೆ ದಿನವನ್ನು ನೋಡ್ಬೇಕಾದ್ರೆ ಅವ್ರು ಏನು ಅನ್ಕೊಂಡಿದ್ರು ಅದೇ ರೀತಿ ಅಮ್ಮ ಇಲ್ಲಿ ನೆಲೆ ತೋರಿಸಿತ್ತು. ಆವಾಗ ದೇವಿ ಇರೋ ಸತ್ಯ ಅಂತ ಹೇಳಿ ಅವ್ರಿಗೆ ಮನಸ್ಸಲ್ಲಿ ಅವ್ರಿಗೆ ಅರಿವಾಗುತ್ತೆ, ಜ್ಞಾನ ಸಿಗುತ್ತೆ. ಆವಾಗ ಏನು ಮಾಡ್ತಾರೆ, ದೇವಿಗೆ ಕ್ಷಮೆ ಕೇಳಿ ಅವರಿಗೆ ಅಮ್ಮನವ್ರ ಹತ್ರ ಅಮ್ಮನವ್ರಿಗೆ ಅವ್ರಿಗೇನು ಪೂಜೆ ಮಾಡಲಿಕ್ಕೆ ಹೇಗೆ ತೋಚುತ್ತೆ, ಈಗ ನಾವೆಲ್ಲ ಕಲ್ತ್ಕೊಂಡೇ ಬಂದಿರಲ್ಲ, ಅವ್ರಿಗೇನು ಯಾರು ಕಲಿಸಿರಲ್ಲ, ಅವ್ರಿಗೆ ಮನಸ್ಸಿಗೆ ಹೇಗೆ ಅಮ್ಮನಿಗೆ ಪೂಜೆ ಮಾಡಬೇಕು ಅನಿಸುತ್ತೋ ಆ ರೀತಿ ಅಮ್ಮನವ್ರಿಗೆ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಬರ್ತಾರೆ. ನೀರು ಹಾಕಿದ್ರು ಒಂದು ಪೂಜೆನೇ ಅಮ್ಮನವ್ರ ಹೆಸರಲ್ಲಿ. ಅದೇ ರೀತಿ ಶ್ರದ್ಧೆಯಿಂದ ಅವ್ರಿಗೆ ಮನಸ್ಸಿಗೆ ಏನು ದೇವಿಗೆ ಪೂಜೆ ಮಾಡಬೇಕು ಅಂತ ಮನಸ್ಸಲ್ಲಿ ಏನು ಭಾವನೆ ಬರುತ್ತೆ ಆ ರೀತಿ ಪೂಜೆ ಮಾಡ್ತಾ ಮಾಡ್ತಾರೆ. ಮಾಡ್ತಾ ಇಷ್ಟು ದೊಡ್ಡದಾಗಿ ಅಮ್ಮನ ಸ್ಥಳ ಬೆಳೆಯುತ್ತೆ. ಏನು ವಿಶೇಷ ಏನಂದರೆ, ಬಳೆಗಳ ವಿಶೇಷ ಏನಂದ್ರೆ, ಮುಂಚೆ ಅಮ್ಮನವರಿಗೆ ಅಲ್ಲಿ ಬಂಗಾರದ ಬಳೆ ಹಾಕ್ತಿದ್ರಂತೆ. ಅಲ್ಲಿ ಹೆಬ್ಬೈಲು ಅಂತ ಊರಲ್ಲಿ ಅಮ್ಮ ನೆಲೆಸಿದ್ರಲ್ಲ, ಅಲ್ಲಿ ಬಂಗಾರದ ಬಳೆಗಳನ್ನ ದೇವಿಗೆ ಹುತ್ತದ ಮೇಲೆ ಹಾಕ್ತಿದ್ರಂತೆ. ಮತ್ತೆ ಹಾವಿನ ಮರಿಗಳನ್ನೆಲ್ಲ ಎತ್ತಿ ಇಟ್ಟು ಹುತ್ತದ ಮೇಲೆ ಎತ್ತಿಟ್ಟು ಅಮ್ಮನವ್ರಿಗೆ ಪೂಜೆ ಮಾಡ್ತಿದ್ರು. ಅಷ್ಟು ಅಮ್ಮನವ್ರದ್ದು ಶಕ್ತಿ ಇತ್ತು ಅಂತ, ಹಾವಿನ ಮರಿಗಳು ಅಷ್ಟು ಇರ್ತಿದ್ವು, ಅಷ್ಟು ಅಂದ್ರೆ ಅಷ್ಟು ಕಾರಣಿಕವಾಗಿತ್ತು ಅಂತ ಅವಾಗ ಒಂದು 300-400 ವರ್ಷಗಳ ಹಿಂದೆ. ಅಂದರೆ ನಂತರ ಅಜ್ಜವ್ರು ಇಲ್ಲಿಗೆ ವಲಸೆ ಬರಬೇಕಿರುತ್ತ ಸಹ, ಅಜ್ಜವ್ರ ತಂದವ್ರು ಬರಬೇಕಿರುತ್ತ, ಅದೇ ರೀತಿ ಇತ್ತು. ಯಾವುದೇ ವಿಚಾರವಾಗಿದ್ದರೂ ಬಳೆ ಹರಕೆ ಮಾಡಲಿಕ್ಕೆ ಅಮ್ಮನ ಸೂಚನೆ ಆಗುತ್ತೆ. ಯಾವುದೇ ಸಾಮಾನ್ಯ ವ್ಯಕ್ತಿ ಆಗಿದ್ರು ಸಹ ಬಳೆ ಹರಕೆಯನ್ನು ಮಾಡ್ಬೋದು. ಎಲ್ಲ ಚಿನ್ನದ ಬಳೆ ಕೊಡಲಿಕ್ಕೆ ಈಗಂತೂ ಯಾರಿಗೂ ಸಾಧ್ಯ ಇಲ್ಲ. ಹೌದು, ಅದಕ್ಕೋಸ್ಕರ ಅಮ್ಮನವ್ರು ಏನು ಸೂಚನೆ ಕೊಡ್ತಾರೆ, ಗಾಜಿನ ಬಳೆಗಳನ್ನು ನನಗೆ ಹರಕೆ ರೀತಿ ಒಪ್ಪಿಸ್ಲಿಕ್ಕೆ ಅಮ್ಮ ಸೂಚನೆ ಕೊಡ್ತಾರೆ. ಅದಕ್ಕೆ ಹರಕೆ ಮಾಡೋ ಉದ್ದೇಶ ಏನಂದರೆ, ಅವ್ರು ಮರಿಬಾರ್ದು ಅನ್ನೋಕ್ಕೆ ಹರಕೆ ಮಾಡಬೇಕಷ್ಟೇ. ನೀವು 10 ವರ್ಷ ಬಿಟ್ಕೊಟ್ರು ದೇವರು ನನಗೆ ಯಾಕೆ ಲೇಟ್ ಕೊಡ್ತಿದೆ ಅಂತ ಕೇಳಲ್ಲ. ಅದು ನಮ್ಮ ಕೆಲಸ ಆದಮೇಲೆ ನಾವು ದೇವ್ರನ್ನ ಮರಿಬಾರ್ದು ಅನ್ನೋ ವಿಚಾರವಾಗಿ ಹರಕೆ ಮಾಡ್ಕೊತಾರಷ್ಟೇ. ಬಂದು ಅಮ್ಮನಿಗೆ ಒಂದು ಸಂಕಲ್ಪ ಪ್ರಾರ್ಥನೆ ಮಾಡಿ ಒಂದು ಕೃತಜ್ಞತೆ ಸಲ್ಲಿಸೋದಕ್ಕೆ ಹರಕೆ ಮಾಡ್ತಾರೆ. ಇಲ್ಲಿ ಬಂದಿರುವಂಥ ಬಳೆ ಹರಕೆ ಮಾಡ್ಕೊತಾರಲ್ಲ, ಆ ಬಳೆಗಳನ್ನು ಮುಂಚೆ ಹುತ್ತದ ಮೇಲೆ ಹುತ್ತ ಕಾಣ್ತಿದೆ, ಹುತ್ತದ ಮೇಲೆ ಇಟ್ಟಿದ್ದು ಕಾಣ್ತಿದೆ ನೋಡಿ, ಹೌದು ಅರ್ಧಂಬರ್ಧ ಬಳೆ ಮುಚ್ಚೋಗಿದ್ದು ಕಾಣ್ತಾ ಇದೆಯಾ, ಆ ಬಳೆ ಹಾರಗಳೆಲ್ಲ ಹುತ್ತದಲ್ಲಿ ಮುಚ್ಕೊತಾ ಇದೆ ಕಾಣ್ತಾ ಇದೆಯಾ. ಈಗ ಇತ್ತೀಚೆಗೆ ತುಂಬ ಬಳೆಗಳನ್ನು ಇಟ್ಟಿದ್ವಿ, ಈಗ ಆ ಬಳೆಗಳನ್ನೆಲ್ಲ ತೆಗೆದ್ವಿ, ಯಾಕಂದರೆ ಹುತ್ತದ ಮೇಲೆ ಜಾಸ್ತಿ ಆಯಿತು ಬಳೆ, ಹುತ್ತದ ಬೆಳವಣಿಗೆ ಕಮ್ಮಿ ಆಗ್ತಿತ್ತು, ಮತ್ತು ಒಳಗಡೆ ಜಾಗ ನಮಗೆ ಕಮ್ಮಿ ಆಯಿತು ಅಮ್ಮನಿಗೆ ಪೂಜೆ ಮಾಡಲಿಕ್ಕೆಲ್ಲ. ಆ ಬಳೆಗಳನ್ನು ಅಮ್ಮನವ್ರಿಗೆ ಅರ್ಪಣೆ ಮಾಡಿ ಪಕ್ಕದಲ್ಲಿ ಇಟ್ಟಿರ್ತೀವಿ. ಯಾರು ಭಕ್ತರು ಬರ್ತಾರೆ ಆ ಬಳೆಗಳನ್ನು ಈ ಥರ ಹೊಡೆದು ಬಂದಿರೋಂಥ ಭಕ್ತರಿಗೆ ಮುಂಚೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡೋಗ್ತಿದ್ರು ಚೀಲಗಟ್ಟಲೆ, ಈಗ 3-5 ಹೀಗೆ ನಾವೇ ತಕ್ಕೊಡ್ತೀವಿ, ಯಾಕಂದರೆ ಅದು ದುರುಪಯೋಗ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ಕೊಟ್ಟರೆ ಜಾಗೃತಿಯಾಗಿ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲ ಅಂದರೆ
ಹತ್ತು ಬಳೆ ಕೊಟ್ಟರೆ ಒಂದು ಬಳೆ ಹೊಡೆದೋದ್ರೆ ಯಾರು ಬೇಜಾರು ಮಾಡಲ್ಲ, ಅದಕ್ಕೋಸ್ಕರ ಮೂರು ಬಳೆ ಕೊಟ್ಟರೆ ಅದನ್ನು ಅಷ್ಟೇ ಜಾಗೃತ ಕಾಪಾಡ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಅದನ್ನ ಮನೇಲಿಟ್ಟು ಅಮ್ಮನ ಹೆಸರಲ್ಲಿ ದೇವಿ ಪ್ರಸಾದ ಅಂತ ಹೇಳಿ ಪೂಜೆ ಮಾಡಲಿಕ್ಕೆ ಅವಕಾಶ ಇದೆ. ಇಲ್ಲೇನಂತ ಹೇಳಿದ್ರೆ ಒಂದು 7-8 ವರ್ಷದ ಹಿಂದೆ ಅಮ್ಮನವರು ಇದೇನು ಕಟ್ಟಿದಾರಲ್ಲ ಹೊಸ ಗುಡಿ, ಈ ಗುಡಿ ಮಣ್ಣಿಂದ ಇತ್ತು, ಇಷ್ಟೇ ದೊಡ್ಡದಾಗಿತ್ತು, ಮಣ್ಣಿಂದ ಇತ್ತು. ಅವಾಗ ಏನಾಗುತ್ತಂತ ಹೇಳಿದ್ರೆ ಈ ಸ್ಥಳದಲ್ಲಿ ಆ ಗುಡಿ ನಾಲ್ಕು ಕಡೆ ನಾಲ್ಕು ಮುಖ ಆಗಿಬಿಡುತ್ತೆ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಅದು ಒಬ್ಬರು ಸಾಕ್ಷಾತ್ ಕಂಡೋರು ಇದ್ದಾರೆ, ಅವ್ರು ಇಲ್ಲಿಗೆ ಬರ್ತಾನೆ ಇರ್ತಾರೆ ಅಮ್ಮನವ್ರ ಹತ್ರ, ಹೆಚ್ಚಿನ ಪಕ್ಷ ಸಿಗ್ತಾರೆ ಇವತ್ತು ಬರ್ತಾರೆ. ನಾಲ್ಕು ಕಡೆ ನಾಲ್ಕು ಮುಖ ಆಗಿಬಿಡುತ್ತೆ ಅಮ್ಮನ, ಈ ಥರ ಇಷ್ಟು ದೊಡ್ಡ ಮರಗಳು ಕೋಳಗಳೇ ಇದ್ದವು ಅಮ್ಮನವ್ರು ಹುತ್ತದ ಮೇಲೆ ಯಾವುದೂ ಸಹ ಅಂಥದ್ದು ಅಮ್ಮನವ್ರ ಹುತ್ತಕ್ಕೆ ಏನೂ ಸಹ ಆಗಿಲ್ಲ, ಅಷ್ಟು ಇಷ್ಟೇ ಹಂಚುಗಳಿದ್ವು ಎಲ್ಲ ಇದ್ವು. ಆದರೆ ನಾಲ್ಕು ಕಡೆ ನಾಲ್ಕು ಮುಖ ಆಗಿತ್ತು, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ. ಆಗ ಅಮ್ಮ ಅಂದರೆ ಬಿದ್ದಾಗ ಅಮ್ಮನ ಮೂರ್ತಿಗೆ ಅಮ್ಮನವ್ರಿಗೆ ಹುತ್ತಕ್ಕೆ ಒಂದೇ ಒಂದು ಏನೇ ಸಹ ಒಂದು ಕಡ್ಡಿನೂ ಸಹ ಅಮ್ಮನ ಹುತ್ತಕ್ಕೆ ಬೀಳಲಿಲ್ಲ. ಆಮೇಲೆ ಅಜ್ಜರು ಕನಸಲ್ಲಿ ಸೂಚನೆ ಕೊಡುತ್ತೆ, ಈ ಥರ ನಮ್ಮ ಚತುರ್ಮುಖವಾಗಿ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟ ಮೇಲೆ ಸೂಚನೆ ಕೊಟ್ಟು 6-7 ವರ್ಷ ಆಯಿತು. ಆದರೆ ಅದಕ್ಕೆ ಕಾಲ ಬಂದಿದ್ದು ಈಗ ಮಾರ್ಚ್ 1-6 ತನಕ 2024 ಮೊನ್ನೆ ಆಗಿದ್ದು. ಇದಕ್ಕೆ ಚತುರ್ಮುಖವಾಗಿ ಪ್ರತಿಷ್ಠಾಪನೆ ಮೂರ್ತಿಗಳು ತರಿಸಿಟ್ಟಿದ್ದು, ಆದರೆ ಸಮಯ ಬಂದಿದ್ದು ಮೊನ್ನೆ ಚತುರ್ಮುಖವಾಗಿ ಪ್ರತಿಷ್ಠಾಪನೆ ಮಾಡಿ ಅಮ್ಮನವರು ಚತುರ್ಮುಖವಾಗಿಯೂ ಸಹ ಈ ಸ್ಥಳದಲ್ಲಿ ಸ್ಥಾಪನೆ ಆಗಿದ್ದಾರೆ. ಮಧ್ಯದಲ್ಲಿ ಅಮ್ಮ ಇದ್ದಾರೆ, ಅದು ಯಾರು ಸ್ಥಾಪನೆ ಮಾಡಿದ್ದಲ್ಲ, ಅದಾಗ ಅದೇ ನೆಲೆಸಿದ್ದು. ಅದರ ಸುತ್ತ ಪ್ರತಿಷ್ಠಾಪನೆ ಮಾಡಲಿಕ್ಕೆ ದೇವಿನೇ ಸೂಚನೆ ಕೊಟ್ಟ ಮೇಲೆ ಅಮ್ಮನ ಮೂರ್ತಿಗಳನ್ನು ಮಾಡಿಸಿ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಈಗ ಮಧ್ಯ ಅಮ್ಮನವರು ಸೇರಿ ಪಂಚಮುಖಿ ಪದ್ಮಾವತಿ ಆಗುತ್ತೆ, ಅಂದರೆ ಮುಂಚೆ ಒಂದಿದ್ರೆ ಈಗ 5 ಆಗಿದೆ, ಒಂದಿದ್ರೆ ಈಗ 4, ಅದಕ್ಕೆ ಜೊತೆ ಸೇರಿದ 5 ಆಗಿದೆ. 5 ಪಟ್ಟು ಶಕ್ತಿ ಅಮ್ಮನವ್ರಿಗೆ ಇನ್ನೂ ಜಾಸ್ತಿ ಆಗಿದೆ. ಪ್ರತಿನಿತ್ಯನೂ ಸಹ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ, ಪ್ರತಿನಿತ್ಯನೂ ಅಮ್ಮನವರಿಗೆ ಬಂದವರ ಭಕ್ತರಿಗೆ ದರ್ಶನ ಇರುತ್ತೆ. ಏನು ಹರಕೆ ವಿಚಾರ ಹೇಳಬೇಕು ಅಂತ ಹೇಳಿದ್ರೆ, ಮದುವೆ ಆಗದಿದ್ದವರು ಅಮ್ಮನವ್ರ ಹತ್ರ ಬಂದು 1008 ಬಳೆ ಮಲ್ಲಿಗೆ ಒಂದು ಪೂಜೆಯನ್ನು ದೇವಿಗೆ ಸಂಕಲ್ಪ ಪ್ರಾರ್ಥನೆ ಮಾಡ್ಕೊತಾರೆ. ಮಕ್ಕಳಾಗದಿದ್ದವರು ಅಮ್ಮನವರಿಗೆ ಸಂಕಲ್ಪ ಏನಂದರೆ, ಮಗು ಆದಮೇಲೆ ಮಗು ಅಷ್ಟು ತೂಕದ ಬಳೆಯನ್ನು ಕೊಟ್ಟು ಮಗು ಹೆಸರಲ್ಲಿ ಅನ್ನದಾನ ಮಾಡಿಸ್ತೀವಿ ನಿನ್ನ ಸ್ಥಳದಲ್ಲಿ ಅಂತ ಹೇಳಿ ಸಂಕಲ್ಪ ಮಾಡ್ತಾರೆ. ಉಳಿದಿದ್ದು ಏನೇ ವಿಚಾರ, ವ್ಯವಹಾರಿಕ ವಿಚಾರ, ಬರುವಂಥ ಹಣದ ವಿಚಾರ, ಮೋಸ ಹೋದಂಥ ವಿಚಾರ, ಅಥವಾ ಮನೇಲಿ ಏನೇ ಕಷ್ಟಗಳಿದ್ರು ಅಮ್ಮನವರಿಗೆ, ಮುಂಚೆ ಎಲ್ಲರೂ ಆ ಬಳೆ ಹರಕೆ ಮಾಡ್ತಿದ್ರು, ಈಗ ನಾವೇ ಅದನ್ನು ಅಮ್ಮನ ಹತ್ರ ಅಪ್ಪಣೆ ಕೇಳಿ ಬಳೆ ಹರಕೆ. ಯಾಕಂದರೆ ಎಲ್ಲ ಬಳೆ ಹರಕೆ ಮಾಡಿದಾಗ ಇಲ್ಲಿ ಬಳೆ ಇಡೋಕ್ಕೆ ಜಾಗ ಇಲ್ಲ, ಪ್ರತಿನಿತ್ಯನೂ ಅನ್ನದಾನ ಆಗಿರೋದ್ರಿಂದ ಆ ದೇವಿ ಅನ್ನದಾನಕ್ಕೆ ಸೂಚನೆ ಸಿಕ್ತು. ಈ ಥರ ಅನ್ನದಾನ ಬಂದಿರೋ ಭಕ್ತರಿಗೆ ಅನ್ನದಾನಕ್ಕೂ ಸಹ, ಈಗ ಮದುವೆ ಮತ್ತು ಮಕ್ಕಳ ವಿಚಾರಕ್ಕೆ ಮಾತ್ರ ಬಳೆ ಹರಕೆ, ಉಳಿದಿದ್ದೇನೇ ಇದ್ದರೂ ದೇವಿಗೆ ಅನ್ನದಾನಕ್ಕೆ ಅಕ್ಕಿ ಕೊಡೋರು ಅಥವಾ ಅನ್ನದಾನಕ್ಕೆ ಸಹಾಯ ಮಾಡೋರು ಏನಿದ್ರು ದೇವಿಗೆ ಅಲ್ಲಿ ಇಲ್ಲಿ ಸಂಕಲ್ಪ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿ ಹೋಗಿ ಆಫೀಸಲ್ಲಿ ನೀವು ರಶೀದಿ ಕೊಟ್ಟರೆ ಅದಕ್ಕೇನು ಬೇಕೋ ಅದನ್ನು ತರಿಸಿ ಬಂದಿರೋ ಭಕ್ತರಿಗೆ ಅನ್ನದಾನ ಮಾಡ್ತಾರೆ. ಅನ್ನದಾನ ಮಾಡ್ತಾರೆ, ಒಂದು 25-26 ವರ್ಷ ಆಯಿತು. ಪ್ರತಿನಿತ್ಯ 3 ಹೊತ್ತು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತುಂಬ ಕಷ್ಟಗಳು ಇದ್ದರೂ ಸಹ, ಇಷ್ಟು ಒಳಗಡೆ ಇದ್ದರೂ ಸಹ ಪ್ರತಿನಿತ್ಯ ಅನ್ನದಾನ ನಿಲ್ಲಲ್ಲ, ಅನ್ನದಾನ ನಡೀತಾನೆ ಇರುತ್ತೆ. ತಿಂಗಳಿಗೆ 30-35 ಸಾವಿರ ಜನಕ್ಕೆ ಅನ್ನದಾನ ಆಗುತ್ತೆ. ಅಷ್ಟು ಜನ ಬರ್ತಾರೆ? ಹೌದೌದು. ಏನಂದರೆ ಶನಿವಾರ ಭಾನುವಾರ ಶುಕ್ರವಾರ ಏನಿಲ್ಲ ಅಂದರೂ 6,000 ಜನ ಅಂತೂ ಬರ್ತಾರೆ. ರೆಗ್ಯುಲರ್ ವಿಸಿಟ್ ಇದೆ ಅಮ್ಮ. ಈಗ ಏನಿಲ್ಲ ಅಂದರೂ 30 ಜನ ಕೆಲಸಗಾರರು ಇದ್ದಾರೆ, ಎಲ್ಲರೂ ಅಮ್ಮನ ಸೇವೆಗಿದ್ದಾರೆ. ಆದರೂ ಕಷ್ಟ ಒಂದೊಂದ್ಸತಿ ತುಂಬ ಜನ ಯಥೇಚ್ಛವಾಗಿ ರಜೆ ದಿನಗಳಲ್ಲೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟು ಜನ ಬರ್ತಾರೆ. ನಮ್ಮ ಹತ್ರ ಸ್ವಲ್ಪ ರೂಮಿನ ವ್ಯವಸ್ಥೆಗಳು ಸ್ವಲ್ಪ ಕಮ್ಮಿ ಇದೆ. ಹೊರಗಡೆಯಿಂದ ಬಂದವರಿಗೆ 10 ರೂಮ್ ಇದೆ ಅಷ್ಟೇ, ಅಟ್ಯಾಚ್ ಯಾವುದು ಮಾಡಿಸಿಲ್ಲ ಇನ್ನು. ರೂಮಿನ ಬಗ್ಗೆ ಅಷ್ಟು ಯಾರು ಗಮನ ಹರಿಸಿಲ್ಲ, ಅದಕ್ಕೆ ದೊಡ್ಡ ಮಟ್ಟದಲ್ಲೇ ಮಾಡಬೇಕು, ಸಣ್ಣ ಮಟ್ಟದಲ್ಲಿ ಮಾಡಿದ್ರೆ ಸಾಕಾಗಲ್ಲ ಅಂತ ಹೇಳಿ ಈಗ ದೇವ್ರ ಪ್ರತಿಷ್ಠಾಪನೆಗಳೆಲ್ಲ ಈ ವರ್ಷ ಆಯಿತು. ನೀನು ಬರುವಂಥ ದಿನಗಳಲ್ಲಿ ರೂಮು ಮತ್ತು ಭೋಜನ ಶಾಲೆಗಳ ಕಟ್ಟಬೇಕು ಅನ್ನೋದು ಅದ್ರ ಬಗ್ಗೆ ನಿರ್ಧರಿಸಿದ್ದಾರೆ ಟ್ರಸ್ಟ್ ಅವರೆಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡ್ತಾರೆ. ನಿಮ್ಮ ಮತ್ತೆ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ನಾಗಸ್ಥಳ ಇದೆ, ಇದು ಯಾರಿಗೆ ನಾಗದೋಷ ಇರುತ್ತೆ ಅವ್ರು ಈ ಸ್ಥಳಕ್ಕೆ ಬಂದು 108 ಸತಿ ಮೇಲೆ ಮುಕ್ತಿನಾಗನ 108 ಸತಿ ಪ್ರದಕ್ಷಿಣೆ ಹಾಕಿ ಅವ್ರ ಕೈಯಾರನೇ ಮುಟ್ಟಿ ಅಭಿಷೇಕ ಮಾಡಿಸ್ತಾರೆ. ಜಾತಿ ಧರ್ಮ ಮತಗಳು ಭೇದ ಇಲ್ಲ, ಆದರೆ ಅವ್ರು ಬರ್ಬೇಕಾದ್ರೆ 7 ದಿನ ಮುಂಚಿತವಾಗಿ ಶುದ್ಧವಾಗಿರಬೇಕು. ಅನ್ಯಾಹಾರ ಮಾಂಸಾಹಾರಗಳು ಅಥವಾ ಯಾವುದೇ ಮುಚ್ಚಿಟ್ಟುಗಳಿದ್ರು ಸಹ ಶುದ್ಧವಾಗಿದ್ದೇ ಬರಬೇಕು. ಬಂದು ಅವರೇ ನಾಗಸ್ಥಳವನ್ನು ಪ್ರದಕ್ಷಿಣೆ ಹಾಕಿ ಅವ್ರ ನಾಗ ಮೂರ್ತಿಯನ್ನು ಮುಟ್ಟು ಅವರೇ ಅಭಿಷೇಕ ಮಾಡಬೇಕು. ಅದರ ವಿಶೇಷ ಏನಂದರೆ, ಪೀಠ ಸೇರಿ 11 ಅಡಿ ಇದೆ, ಪೀಠ ಬಿಟ್ಟು 7 ಅಡಿ ಎತ್ತರ ಇದೆ, 7 ಹೆಡೆ ಇದೆ, 77 ಕ್ವಿಂಟಲ್ ಇದೆ. ಅದು ಇಲ್ಲಿ ಏನೇ ನಡಿಬೇಕಾದರೂ ಸಹ ಅಮ್ಮನ ಸೂಚನೆ. ಈಗ ನಾವು ಅಂದ್ಕೊಂಡ್ರೂ ಸಹ ಅದಾಗಲ್ಲ, ಅದು ಹೇಗಾಗಬೇಕು ಅದೇ ರೀತಿ ಧರ್ಮದರ್ಶಿಗಳಿಗೆ ಸೂಚನೆ ಕೊಟ್ಟು ಅದೇ ರೀತಿ ಅದನ್ನು ನಡೆಸ್ಕೊಳತ್ತೆ. ಅದಕ್ಕೋಸ್ಕರ ದಿನಾಲು ಇಲ್ಲಿ ಅಷ್ಟು ಜನ ಬರ್ತಾರೆ. ಯಾರಿಗೆ ನಾಗದೋಷ ಇದೆ ಆ ಸ್ಥಳಕ್ಕೆ ಅಭಿಷೇಕ ಮಾಡಿದ್ರೆ ಯಾವುದೇ ಥರ ನಾಗದೋಷಗಳು ಅಥವಾ ಕಾಳಸರ್ಪದೋಷಗಳು ಅಥವಾ ಕುಜದೋಷಗಳು ಅಥವಾ ಏನೇ ಇದ್ದರೂ ಸಹ ಆ ಸ್ಥಳದಲ್ಲಿ ಅಭಿಷೇಕ ಮಾಡುವ ಮೂಲಕ ಸ್ವತಃ ಅವ್ರ ಕೈಯಿಂದನೇ ಮಾಡಬೇಕು. ಈಗ ನನ್ನ ಹೆಸರೇಳಿ ನೀವು ಮಾಡಲಿಕ್ಕೆ ಮಾಡಿದ್ರೆ ದೋಷ ಹೋಗಲ್ಲ, ಅವರೇ ಬಂದು ಪ್ರಾಯಶ್ಚಿತವಾಗಿ ಅಭಿಷೇಕ ಮಾಡಿದ್ರೆ ಮಾತ್ರ ಏನೇ ಇದ್ದರೂ ದೋಷಗಳು ಹೋಗುತ್ತೆ.
ಪ್ರತಿನಿತ್ಯನೂ ಸಹ ಅಭಿಷೇಕಗಳಿರುತ್ತೆ, ಅವು ರಜೆ ದಿನಗಳೆಲ್ಲ ಜಾಸ್ತಿ ಆಗುತ್ತೆ. ಅದು ಈಗ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ದಾರೆ ಟ್ರಸ್ಟಿಂದ, ಯಾಕಂದರೆ ಇಲ್ಲಿ ನೆಟ್ವರ್ಕ್ ಇಲ್ಲದೆ ಆದ ಕಾರಣ ಯಾರಿಗೂ ಸಹ. ಈಗ ನಾಳೆ ಪೂಜೆಗೆ ತಯಾರಿ ಆಗಬೇಕಂದ್ರೆ ಇವತ್ತೇ ನಾವು ಹೇಳಬೇಕಾಗತ್ತೆ, ಅಥವಾ ಎರಡು ದಿನ ಮುಂಚೆ ಹೇಳಬೇಕು. ಇಲ್ಲಿ ನೆಟ್ವರ್ಕ್ ಇಲ್ಲ, ಕಾಲ್ ಬರೋದಿರೋ ಕಾರಣ ಟ್ರಸ್ಟ್ ವತಿಯಿಂದ ಒಂದು ವೆಬ್ಸೈಟ್ ಮಾಡಿದ್ದಾರೆ, ಆ ವೆಬ್ಸೈಟಲ್ಲಿ ಬುಕ್ಕಿಂಗ್ ಮಾಡಿಕೊಂಡು ಬಂದು ಅಭಿಷೇಕ ಮಾಡ್ಕೋಬೇಕು. ಆ ರೀತಿ ಆಗುತ್ತೆ. ಪಕ್ಕದಲ್ಲಿ ಭೂತರಾಜ್ ಅವರು ಇದ್ದಾರೆ, ಅವ್ರ ವಿಶೇಷ ಏನಾದರೂ ಅಲ್ಲೇ ಹೇಳ್ತೀವಿ. ಬನ್ನಿ ಮಂಗಳೂರಿ ಮಂಗಳಾರತಿ ತಗೊಂತಾರೆ. ಗಂಗಾಧರಪ್ಪ ನಮ್ಮ ದೇಶ, ಸಹ ಕುಟುಂಬ ಪರಿವಾರ ನಮ್ಮ ದೇಶ, ಜಗನ್ನಾಥ ಜಗನ್ನಾಥ ನಮ್ಮ ದೇಶ, ಸಹ ಕುಟುಂಬ ಮನೆ ಕೊಟ್ಟಿಲ್ಲ ಬೇಡ್ಕೊರೆ, ಯಾರಿಗೆ ಸಂತಾನ ಇಲ್ಲ ಆದ್ಮೇಲೆ ಮಗಂತು ಮಳೆ ಕೊಡ್ತೀನಿ ಅಂತ ಬೇಡ್ಕೊಳ್ಳಿ, ಯಾರು ಮಕ್ಕಳ ಮದುವೆ ಆಗಿಲ್ಲ ಬೇಡ್ಕೊಳ್ಳಿ ಜೋಡಿಲಿ. ಅದಾದ್ಮೇಲೆ ನಿಮಗೆ ತುಂಬ ಚೆನ್ನಾಗಿದೆ ಮೇಡಮ್, ನಾವು 3 ವರ್ಷದಿಂದ ಹುಷಾರಿರಲಿಲ್ಲ, ತುಂಬ ಹತ್ರ ನೋಡಿಸಿದ್ರಿ. ಏನು ಹುಷಾರೇನಿಲ್ಲ, ಏನೋ ಒಳಗೆ ನೈಟ್ ಆದರೆ ನಿದ್ದೆ ಬರ್ತಾ ಇರಲಿಲ್ಲ, ಉಸಿರಾಡೋಕೆ ಆಗ್ತಾ ಇರಲಿಲ್ಲ, ಹಂಗಾಗ್ತಾ ಇತ್ತು 3 ವರ್ಷ. ಆವಾಗಿಂದ ನಾವು ಇಲ್ಲಿ ಬಂದೋದ್ಮೇಲೆ ಮೊಬೈಲಲ್ಲಿ ನೋಡ್ಕೊಂಡು ಬಂದ್ರಿ, ಮೊಬೈಲಲ್ಲಿ ನೋಡ್ಕೊಂಡು ಬಂದಮೇಲೆ 9 ದಿನಕ್ಕೆ ನಾನು ಫುಲ್ ಕ್ಲಿಯರ್ ಆಗಿಬಿಟ್ಟೆ. ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? 3-4 ವರ್ಷದಿಂದ ಬರ್ತಾ ಇದ್ದೀನಿ. ವರ್ಷ ಬರ್ತೀನಿ ನಾನು, ಚೆನ್ನಾಗಿದ್ದೀನಿ, ವರ್ಷ ಬರ್ತೀನಿ. ಓಕೆ, ಹಾಗಾದರೆ ಇವಾಗ ಆರೋಗ್ಯ ಸ್ಥಿತಿ? ಆರೋಗ್ಯ ಎಲ್ಲ ಚೆನ್ನಾಗಿದೆ. ಅಮ್ಮನ ಹತ್ರ ಬಂದೋದ್ಮೇಲೆ ನಾವು ಬಾಡಿಗೆ ಮನೇಲಿ ಇದ್ವಿ, ಇವಾಗ ಸೈಟ್ ತಗೊಂಡಿದ್ವಿ, ನಾವು ಚಿಕ್ಕಬಳ್ಳಾಪುರದಲ್ಲಿ. ತುಂಬಾ ಚೆನ್ನಾಗಿದ್ದೀರಿ ಮೇಡಮ್, ತುಂಬಾ ಮಿರಾಕಲ್ ನಡೆದಿದೆ, ತುಂಬಾ ಚೆನ್ನಾಗಿದೆ. ಅಮ್ಮ ಕನಸಿನಲ್ಲಿ ಬಂದು ಹೇಳಿದ್ಲು ನಾನು ಇದ್ದೀನಿ ನಿಂಗೆ ಕಷ್ಟ ಅಂದಾಗ ನನ್ನ ಕರಿ ಅಂತ. ನನಗೀಗ್ಲೂ ಒಂದು ದಿನ ಶುಕ್ರವಾರ ಬಂದರೆ ಅಮ್ಮನ ನೆನೆಸ್ಕೊಂಡಿದ್ದು ನಾನು ಯಾವತ್ತು ನಿದ್ದೆ ಮಾಡಲ್ಲ, ಚೆನ್ನಾಗಿದೆ. ಯಾವ ಊರಿಂದ ನಿಮ್ಮ ಹೆಸರು? ನಾವು ಚಿಕ್ಕಬಳ್ಳಾಪುರದಿಂದ, ನನ್ನ ಹೆಸರು ಸುಧಾ ಅಂತ. ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಗಂಟ ಬಂದಿದ್ದೀನಿ. ನಮ್ಮ ಫ್ಯಾಮಿಲಿನೂ ತುಂಬ ಚೆನ್ನಾಗಿದೆ, ನಮ್ಮ ಮಕ್ಕಳಿಗೂ ಅಷ್ಟೇ. ಹುಷಾರಿಲ್ಲ ಅಂದರೆ ಅಮ್ಮಂದು ಉತ್ತದ ಮಂಡೀರಲ್ಲಿ ಕಾಸ್ಕೊಟ್ರೆ ಫುಲ್ ಕ್ಲಿಯರ್ ಆಗಿಬಿಡ್ತಾರೆ. ನಾವು ಬೇರೆ ಹಾಸ್ಪಿಟ್ಲ್ಗೆ ಅನ್ನೋದು ಹೋಗೋದೇ ಇಲ್ಲ, ಅಮ್ಮನ ಹತ್ರ ನೆನೆಸ್ಕೊಳ್ಳೋದು ಅಷ್ಟೇ ನಮ್ಮದು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.